ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರೋಕೊಲಿದು ಸೂಪ್ ರೆಸಿಪಿ ತೊಗೊಂಬಂದಿದ್ದೀನಿ, ಅದರದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ಮುಂದೆ ಹಾಕಿದ್ದೀನಿ. ತಯಾರಾಗಿರುವಂತಹ ಸೂಪ್ಗೆ ಬೆಳ್ಳುಳ್ಳಿಯಿಂದ ಬೆಳ್ಳುಳ್ಳಿ ಫ್ರೈಡ್ಗೆ ಬೆಳ್ಳುಳ್ಳಿ ಸೀಸನ್ ಮಾಡಿದ್ದೀನಿ. ಈಗ ನೋಡಿ, ಬ್ರೊಕೊಲಿನ ಅದರದ್ದು ದಂಟು ಸಮೇತ ತೋರಿಸ್ತಾ ಇದ್ದೀನಿ. ಫ್ರೆಶ್ ಆಗಿರೋದು ದಂಟನ್ನು ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ. ಇನ್ನೇನೇನು ಬೇಕಂತ ನೋಡೋಣ. ಕಟ್ ಮಾಡಿದಂಥ ನೀರುಳ್ಳಿ, ಒಂದೇ ಒಂದು ತೇಜ್ಪತ್ತಾ ಮಸಾಲ ಎಲೆ, ಹಾಗೆ ತೆಂಗಿನಕಾಯಿ ಹಾಲು, ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ, ಚಿಲ್ಲಿ ಫ್ಲೇಕ್ಸು, ಪೆಪ್ಪರ್ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಉಪ್ಪು, ಮತ್ತು ಇದು ಬಾದಾಮಿ ಸ್ಲೈಸಸ್ ಮಾಡಿರೋದು, ಇಷ್ಟೆಲ್ಲ ಬೇಕು ಇದಕ್ಕೆ. ಈಗ ನೋಡಿ, ಇದು ಎಷ್ಟು ಒಳ್ಳೆಯದು ಅಂತಂದರೆ ನಮ್ಮ ಬಾಡಿಯಲ್ಲಿ ನೀರಿನಂಶ ಇರುವ ಹಾಗೆ ಮಾಡ್ತದೆ. 68 ಗ್ರಾಮಷ್ಟು ನೀರಿದೆ ಒಂದು ಕಪ್ಪು ಬ್ರೊಕೊಲಿಯಲ್ಲಿ. ಹಾಗೆ ನಾನು ಹೇಗೆ ಕಟ್ ಮಾಡ್ತಿದ್ದೀನೋ ಹಾಗೆ ಅದರದ್ದು ದಂಟನ್ನು ಕಟ್ ಮಾಡ್ಕೊಳ್ಳಿ ಹೊರಗಡೆಯಿಂದ. ಕಟ್ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ವಿಟಮಿನ್ ಸಿ ಇದೆ ಇದರಲ್ಲಿ. ಹೊರಗಡೆ ಲೇಯರ್ ತೆಗೆದುಬಿಟ್ಟು ಒಳಗಡೆ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ. ಇದು ಬ್ರೈನ್ ಫ್ರೆಂಡ್ಲಿ, ಇದರಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ಸು ನಮ್ಮನ್ನು ರಕ್ಷಣೆ ಮಾಡ್ತದೆ ನಮ್ಮ ದೇಹದಲ್ಲಿ ಎಲ್ಲ ವಿಷಯದಲ್ಲಿ. ಹಾಗೆ ಡೈಜೆಸ್ಟಿವ್ ಹೆಲ್ತ್ ಅಂದರೆ ಜೀರ್ಣಶಕ್ತಿಯನ್ನು ಇದು ಮಾಡ್ತದೆ, ಹೆಚ್ಚು ಮಾಡ್ತದೆ, ಕಾನ್ಸ್ಟಿಪೇಷನ್ ಆಗದೆ ಇರುವ ಹಾಗೆ ನೋಡ್ತದೆ. ಈ ಒಂದು ಬ್ರೊಕೊಲಿ ಎಷ್ಟು ಒಳ್ಳೆಯದು ಅಂದರೆ ಹೆಲ್ತ್ಗೆ, ಇದರಲ್ಲಿ ಇರುವಷ್ಟು ಹೆಲ್ತ್ ಬೆನಿಫಿಟ್ಸು ಇನ್ನೂ ದೊಡ್ಡ ವಿಡಿಯೋ ಮಾಡಿ ಹಾಕ್ಬೋದು, ಅಷ್ಟು ಚೆನ್ನಾಗಿದೆ. ಇದು ಬ್ರೈನ್ ಫ್ರೆಂಡ್ಲಿ ಆ್ಯಕ್ಚುಲಿ, ಮತ್ತು ಕ್ಯಾಟ್ರಾಕ್ಟ್ ಆಗದೆ ಇರೋ ಹಾಗೆ ನೋಡ್ತದೆ, ಅಂದರೆ ಕಣ್ಣಿನ ಸ್ನೇಹಿತ ಇದು, ಅಷ್ಟು ಒಳ್ಳೆಯದು ಇದು. ಇದು ಬ್ಯಾಡ್ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ ಅಥವಾ ಕಿಲ್ ಮಾಡ್ತದೆ, ಮತ್ತು ಅಂದರೆ ಇದು ಹಾರ್ಟ್ ಫ್ರೆಂಡ್ಲಿ. ಇದರಲ್ಲಿ ನಾನಾ ಬಗೆಯ ರೆಸಿಪಿಗಳನ್ನು ಮಾಡ್ಬೋದು. ನಾನಿವತ್ತು ಸೂಪ್ ರೆಸಿಪಿನ ಹಾಕ್ತಾ ಇದ್ದೀನಿ ಇಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಇದು ಕ್ಯಾನ್ಸರ್ ಸೆಲ್ಸು ನಮ್ಮ ಬಾಡಿಯಲ್ಲಿ ಆಗದೇ ಇರುವ ಹಾಗೆ ನೋಡ್ತದೆ. ಇದು ನೋಡಿ, ದಂಟನ್ನು ಒಳಗಡೆ ಇರೋದನ್ನು ಪಾರ್ಟ್ ಮಾತ್ರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಈಗ ಸೆಪ್ರೇಟ್ ಮಾಡ್ಕೊಳ್ಳಿ, ಅದು ಕಾಲಿಫ್ಲವರ್ದು ಹೇಗಿರುತ್ತೆ ಫ್ಲಾರೆಟ್ಸು, ಹಾಗೆ ಇದನ್ನು ಕೂಡ ಸಪ್ರೇಟ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಎರಡನ್ನೂ ತೋರಿಸಿದ್ದೀನಿ ನೋಡಿ, ದಂಟು ಕಟ್ ಮಾಡಿರೋದು ಮತ್ತು ಫ್ಲಾರೆಟ್ಸು. ಇದು ಇನ್ಫ್ಲಮೇಷನ್ನ ಅಂದರೆ ಪೇಯ್ನ್ ಆಗೋದನ್ನು ಇದು ಮಾಡುತ್ತೆ, ಕಡಿಮೆ ಮಾಡುತ್ತೆ ದೇಹದಲ್ಲಿ. ಮತ್ತು ನಮ್ಮ ಬೋನ್ಸ್ ಅಂದರೆ ಮೂಳೆಗಳನ್ನು ರಕ್ಷಿಸುತ್ತೆ, ಮತ್ತು ಮೂಳೆಗಳದ್ದು ಇದರಲ್ಲಿ ಆಯಿಲಿ ಇದಿರುತ್ತಲ್ಲ ಅದು ಜಾಯಿಂಟ್ಸು ಅದು ಇದು ಮಾಡುತ್ತೆ, ಏಜ್ ಆಗದೇ ಇರೋ ಹಾಗೆ ನೋಡ್ತದೆ. ಈಗ ನಾನು ಹೇಗೆ ಕಟ್ ಮಾಡಿದ್ದೀನಿ ಬ್ರೊಕೊಲಿನ, ಹಾಗೆ ಅದು ಮತ್ತು ಸ್ಟೆಮ್ನ ನೋಡಿ, ಎಲ್ಲ ಕಟ್ ಮಾಡಿರೋದು ಪಕ್ಕ ಪಕ್ಕದಲ್ಲೇ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಕಟ್ ಮಾಡಿರುವಂಥ ಬ್ರೊಕೊಲಿ ಮತ್ತು ಅದರದ್ದು ದಂಟು ಎರಡನ್ನೂ ಒಟ್ಟಿಗೆ ಒಂದು ಬೌಲ್ನಲ್ಲಿ ನೀರು ಹಾಕ್ಕೊಂಡು ಅದನ್ನು ತೊಳ್ಕೋಬೇಕಾಗುತ್ತೆ ಒಂದೆರಡು ಸತಿ ಚೆನ್ನಾಗಿ. ಯಾಕೆಂದರೆ ಅದರಲ್ಲಿ ಏನಾದರೂ ಕಾಲಿಫ್ಲವರ್ ಆಗಿ ಏನು ಹುಳುಗಳಿಗೆ ಇರುವುದಿಲ್ಲ. ಇದಕ್ಕೀಗ 1 teaspoon ಸಾಲ್ಟ್ ಹಾಕಿ, ನಮ್ಮ ಸೇಫ್ಟಿಗೋಸ್ಕರವೇ ನಾವು ಸಾಲ್ಟ್ ಹಾಕಿದ್ರೆ ಎಲ್ಲ ಇದು ಹುಳುಗಳು ಹೋಗುತ್ತಲ್ಲ ಅಂತ ಒಂದು 5 minutes ಇಟ್ಬಿಟ್ಟು ಚೆನ್ನಾಗಿ ತೊಳ್ಕೋಬೇಕಾಗತ್ತೆ. ತೊಳೆದುಬಿಟ್ಟು ನೀರನ್ನು ಬಿಸಾಡಿಬಿಟ್ಟು ಯೂಸ್ ಮಾಡಬೇಕು. ಇದರಲ್ಲಿರುವಂತಹ ದಂಟಿದೆಯಲ್ಲ, ಆ ದಂಟಿನಲ್ಲಿ ವಿಟಮಿನ್ ಸಿ ಇದೆ. ಇದು ನಮ್ಮದು ಬಾಡಿದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಈಗ ಕಟ್ ಮಾಡಿರುವಂಥ ವೆಜಿಟೇಬಲು ಮತ್ತು ಇದರ ಸಮೇತ ಸ್ಟೆಮ್ ಸಮೇತ ಸ್ಟೀಮರ್ಗೆ ಹಾಕ್ಕೊಳ್ಳಿ. ನಾನು ಪಾತ್ರೆಯಲ್ಲಿ ನೀರು ಹಾಕಿ ಬಾಯ್ಲ್ ಮಾಡಲಿಲ್ಲ, ಯಾಕಂದರೆ ಸ್ಟೀಮ್ ಮಾಡಿದ್ರಿಂದ ಎಲ್ಲ ನ್ಯೂಟ್ರಿಯೆಂಟ್ಸು ಅದರಲ್ಲೇ ಉಳಿಯುತ್ತೆ. ಇದು ನಮ್ಮ ಬಾಡಿಯಲ್ಲಿ ಇರುವಂತಹ ಕಸವನ್ನು ಸಹ ಹೊರಗೆ ಹಾಕ್ತದೆ, ಪೂರ್ತಿ ಬಾಡಿಯನ್ನು ಡಿಟಾಕ್ಸಿಫೈ ಮಾಡ್ತದೆ. ಇದಕ್ಕಿವಾಗ ನೀರುಳ್ಳಿ ಹಾಕ್ಕೊಳ್ಳಿ, ಒಂದು 1/2 cup ಕಟ್ ಮಾಡಿರೋದು. ಹಾಗೆ ಒಂದೇ ಒಂದು ಮಸಾಲೆ ಎಲೆ ಹಾಕ್ಕೊಳ್ಳಿ, ತೇಜ್ಪತ್ತಾ ಅಂತೀವಲ್ಲ ಪಲಾವ್ ಎಲೆ, ಅದನ್ನು ಹಾಕ್ಕೊಳ್ಳಿ. 2 pinch ಒಂಚೂರು ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಉಪ್ಪು ಹಾಕಬೇಕಲ್ಲ ನಾವು ಬೇಯಬೇಕಾದ್ರೆ, ಅದಕ್ಕೋಸ್ಕರ ಒಂಚೂರೇ ಚೂರು ಹಾಕಿದ್ದೀನಿ ಬ್ಲ್ಯಾಂಡ್ ಆಗಬಾರ್ದು ಅಂತ. ಈಗ 4-5 ನಿಮಿಷದ ತನಕ ಸ್ಟೀಮ್ ಮಾಡಿದ್ರೆ ಸಾಕು. ನೀರು ಹಾಕಿ ಬೇಯಿಸ್ಬಿಟ್ಟು ಆ ನೀರು ಬಿಸಾಡಿದ್ರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಹೋಗುತ್ತಲ್ವಾ, ಅದಕ್ಕೆ ಇವಾಗ ಎಲೆಯನ್ನು ಬಿಸಾಡಿ ನೋಡಿ, ಎಲ್ಲ ಕಲರ್ ರಿಟೈನ್ ಮಾಡಿದೆ ನೋಡಿದ್ರಲ್ಲ, ಇವಾಗ ಆ ಎಲೆ ಬೇಡ, ಎಲೆಯನ್ನು ಬಿಸಾಡೋದು. ಈಗ ನೋಡಿ, ಅದನ್ನು ತೆಗೆದುಬಿಟ್ಟು ಈ ಸ್ಟೀಮಿಂಗ್ ಏನು ಅಂದರೆ ನ್ಯೂಟ್ರಿಯೆಂಟ್ಸ್ನೆಲ್ಲ ರಿಟೈನ್ ಮಾಡುತ್ತೆ. ಇದನ್ನು ಒಂದು ಪ್ಲೇಟ್ನಲ್ಲಿ ಹಾಕಿ ಇಡಿ, ಒಂದು 10-15 ನಿಮಿಷ ಇಟ್ಟರೆ ಸ್ವಲ್ಪ ಕೂಲ್ ಆಗುತ್ತೆ. ಕಂಪ್ಲೀಟಾಗಿ ಕೂಲ್ ಆಗದೆ ನಾವು ಮಿಕ್ಸಿಯಲ್ಲಿ ಹಾಕೋಕ್ಕಾಗೋದಿಲ್ಲ, ಅದಕ್ಕೆ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ರಿಟೈನ್ ಆಗಿದೆ ನೋಡಿ ಅಲ್ವಾ. ಈಗ ಕೂಲ್ ಆಗಿದೆ, ತಣ್ಣಗಾಗಿದೆ, ಅದನ್ನು ಮಿಕ್ಸಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಇದನ್ನು ಇದರ ಸೂಪನ್ನು 2-3 ಥರ ಮಾಡ್ತಾರೆ. ಇವತ್ತು ನಾನು ಇದಕ್ಕೆ ತೆಂಗಿನ ಹಾಲು, ಮನೆಯಲ್ಲಿ ತೆಗೆದಿರೋದು ಒಂದು
ಒನ್ ಥರ್ಡ್ ಕಪ್ ಒನ್ ಫೋರ್ತ್ ಕಪ್ ಅಷ್ಟು ಹಾಕ್ಬಿಟ್ಟು ಮಾಡಿದ್ದೀನಿ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಪ್ಯಾನ್, ಒಂದು ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಪ್ಲೈನ್ ಬಟರ್ ಹಾಕಿದ್ದೀನಿ ನಾನು. ಅಂದರೆ ಇವಾಗ ನಾವು ಸೂಪ್ ತಯಾರಿ ಮಾಡೋಣ. ಅದಕ್ಕೆ ಈಗ ಅದು ಕರಗ್ತು, ಅದಕ್ಕೆ ಇವಾಗ ನಾನು ಬೆಳ್ಳುಳ್ಳಿ ಮಿನ್ಸ್ ಸಣ್ಣಗೆ ಕಟ್ ಮಾಡಿಟ್ಟಿದ್ದೀನಲ್ಲ ಅದನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದಿಷ್ಟು ನಮಗೆ ಬೇಕಾಗತ್ತೆ. ಇದು ನಮ್ಮ ಕಣ್ಣನ್ನು ಕೂಡ ರಕ್ಷಣೆ ಮಾಡುತ್ತೆ, ಮತ್ತು ಸ್ಕಿನ್ ಅಂದರೆ ತಮ್ಮ ಚರ್ಮವನ್ನು ಕೂಡ ರಕ್ಷಣೆ ಮಾಡುತ್ತೆ, ಎರಡೂ ಅದು ಫ್ರೆಂಡ್ಲಿ. ಈಗ ನೋಡಿ ಬೆಳ್ಳುಳ್ಳಿ ಹುರಿದು ಚೆನ್ನಾಗಿ ಸ್ವಲ್ಪ ಲೈಟ್ ಬ್ರೌನು ಮತ್ತು ಕ್ರಿಸ್ಪಿ ಆಯಿತು, ಪರಿಮಳಯುಕ್ತ ಆಗಿದೆ, ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮೆತ್ತಗೆ ಹಾಕ್ಕೊಳ್ಳಿ, ಯಾಕಂದರೆ ಅದು ಬಿಸಿ ಇದೆ ಅಲ್ವಾ, ಕೈ ಮೇಲೆಲ್ಲ ಹಾರುವ ಚಾನ್ಸಸ್ ಉಂಟು. ಈಗ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಕುಕ್ ಮಾಡಬೇಕಾಗತ್ತೆ. ಮಿಕ್ಸಿದು ತೊಳೆದಿದ್ದು ನೀರಿದೆಯಲ್ಲ ಅದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು, ಯಾಕಂದರೆ ಇದು ತುಂಬ ದಪ್ಪ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಇವಾಗ ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಕೋಬೋದು. ಹಾಗೆ ಅರ್ಧ ಟೀಸ್ಪೂನು ಚಿಲ್ಲಿ ಫ್ಲೇಕ್ಸ್, ಅಂದರೆ ಮೆಣಸಿನದು ಇದು ಸಿಗುತ್ತಲ್ಲ ಆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಹಾಗೆ ನಾನು ಮುಕ್ಕಾಲು ಟೀಸ್ಪೂನು ನಮ್ಮ ಮನೆಯದು ಪೆಪ್ಪರ್ ಪೌಡ್ರು ಹಾಕಿದ್ದೀನಿ. ಹೊರಗಡೆಯಿಂದ ತಂದರೆ ನೀವು ಒಂದು ಸ್ಪೂನ್ ಫುಲ್ ಹಾಕಬೇಕಾಗತ್ತೆ, ನಾನು ಮುಕ್ಕಾಲು ಟೀಸ್ಪೂನ್ ಹಾಕಿದ್ದೀನಿ. ಬೇಕಾದರೆ ಲಾಸ್ಟಲ್ಲಿ ಕಡಿಮೆ ಆದರೆ ನೀವು ಯಾವುದನ್ನು ಹಾಕ್ಕೋಬೋದು, ಉಪ್ಪು, ಚಿಲ್ಲಿ ಫ್ಲೇಕ್ಸು ಮತ್ತು ಪೆಪ್ಪರ್ ಪೌಡ್ರು. ಈಗ 3-4 ನಿಮಿಷದ ತನಕ ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ, ಕುಕ್ ಮಾಡಬೇಕಾಗತ್ತೆ ಇದನ್ನು, ಯಾಕಂದರೆ ಬೆಳ್ಳುಳ್ಳಿದು ಇದ್ರದ್ದು ಪರಿಮಳ ಎಲ್ಲ ಅದಕ್ಕೆ ಬರಬೇಕಲ್ಲ ಸೂಪ್ಗೆ. ಈಗ ಬೇಕಾದರೆ ಈ ಸಂದರ್ಭದಲ್ಲಿ ನೀವು ಚಿಲ್ಲಿ ಫ್ಲೇಕ್ಸು ಸಾಲ್ಟು ಆ್ಯಡ್ ಮಾಡ್ಕೋಬೋದು. ನಾನು ಒಂಚೂರು ಸಾಲ್ಟ್ ಹಾಕಿದ್ದೀನಿ, ಮತ್ತು ಚಿಲ್ಲಿ ಫ್ಲೇಕ್ಸ್ ಮೊದಲೇ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಈಗ ಮಧ್ಯದಲ್ಲಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೊಂದು. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬೋದು. ಈಗ ನೋಡಿ ಬಾಯ್ಲ್ ಆಗ್ತಾ ಇದೆ, ತುಂಬ ಬ್ರೊಕೊಲಿ ಪರಿಮಳ, ನೀರುಳ್ಳಿ ಪರಿಮಳ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್, ತುಂಬ ಪರಿಮಳಯುಕ್ತ ಆಗಿದೆ. ಈಗ ಅದಕ್ಕೆ ನಾನು ಮನೆಯಲ್ಲೇ ಮಾಡಿರುವಂಥ ತೆಂಗಿನಕಾಯಿ ಹಾಲು ಹಾಕ್ಕೊಳ್ಳಿ. ನಾನು ಒಂದು 2-3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಬೇಕಾದರೆ ಮಧ್ಯದಲ್ಲಿ ಕಮ್ಮಿ ಅನ್ನಿಸ್ತು ಅಂದರೆ ಇನ್ನೊಂದು ಸ್ವಲ್ಪ ಇರೋದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು. ಈಗ ಮಿಕ್ಸ್ ಮಾಡ್ತಾ ಇರಿ, ಮತ್ತು ಲೋ ಫ್ಲೇಮಲ್ಲಿ ಉಳಿದಿರೋದನ್ನು ಹಾಕಿದ್ದೀನಿ. ಒಟ್ಟಿಗೆ 3 ಟೇಬಲ್ ಸ್ಪೂನ್ ಅದು ಎಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ನೋಡಿ ಆಯಿತು, ರೆಡಿ ಆಯಿತು ಬ್ರೊಕೊಲಿ ಸೂಪು. ತುಂಬ ಚೆನ್ನಾಗಿ ಪರಿಮಳಯುಕ್ತ ಆಗಿದೆ ಫ್ರೆಂಡ್ಸ್. ನನ್ನ ಚಾನಲ್ಗೆ ಎಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅದನ್ನು ಕುದೀತಾ ಇದೆ ಅದು. ಈಗ ನಾವು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ರೆಡಿ ಆಯಿತು, ಈಗ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಫ್ಲೇಮು. ಇವಾಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ, ನೋಡಿ ನೋಡಿ ಅಷ್ಟು ದಪ್ಪ ಮಾಡಿದ್ದೀನಿ ನಾನು. ನಿಮಗೆ ಬೇಕಾದರೆ ಇನ್ನಕ್ಕೆ ಅದಕ್ಕಿಂತ ಜಾಸ್ತಿ ಇಟ್ಕೋಬೋದು. ಈಗ ಆಲ್ಮಂಡು ಅಂದರೆ ಬಾದಾಮಿ ಸ್ಲೈಸಸ್ಸಿಂದ ಅದನ್ನು ಗಾರ್ನಿಷ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಿಟ್ಟಿದ್ದೆ, ಅದನ್ನಿಂದನೂ ಗಾರ್ನಿಷ್ ಮಾಡ್ಕೊಳ್ಳಿ. ಆಹಾ ಎಂಥ ಎಮ್ಮಿ ಗೊತ್ತಾ, ಇದು ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಈ ಸೂಪ್ ಮಾತ್ರ ಸೂಪರ್ ಆಗುತ್ತೆ ನೋಡಿ, ತೋರಿಸ್ತಾ ಇದ್ದೀನಿ. ಆ ಸ್ಪೂನಲ್ಲಿ ಇದು ಮಾಡಿಕೊಂಡು ಎಂಜಾಯ್ ಮಾಡಿ, ಬಿಸಿ ಬಿಸಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ಬೇಕು. ಎಲ್ಲರಿಗೆ ನಮಸ್ಕಾರ.